ಸಾರಿಗೆ ನೌಕರರ ಮುಷ್ಕರ, ಪ್ರಯಾಣಿಕರು ಪರದಾಟ ಮಾಡುವಂತಕ್ಕೆ ಮುಂದಾಗಿರುವಂತದ್ದು ನಿಜಕ್ಕೂ ಇವತ್ತು ಕೂಡ ಅವರು ಮುಷ್ಕರವನ್ನ ಮುಂದುವರೆಸಿರುವುದು ಬಹಳ ದೊಡ್ಡದಾದಂತಹ ಬರೆಯನ್ನ ಇಳಿತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ? ಸೆಟ್ಲೈಟ್ ಬಸ್ ನಿಲ್ದಾಣದಿಂದ ರಾಜಪ್ಪ ಮಾಹಿತಿಯನ್ನ ಕೊಟ್ಟಿದ್ರು. ಈಗ KR ಮಾರ್ಕೆಟ್ ನಿಂದ ನಂದೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹಾಗೇನೆ ಆನಂದರಾವ್ ಸರ್ಕಲ್ ನಿಂದ ನಮ್ಮ ರಿಪೋರ್ಟರ್ ಪ್ರದೀಪ್ ನೇರ ಸಂಪರ್ಕದಲ್ಲಿರುತ್ತದೆ. ನಂದೀಶ್, ಮಾರ್ಕೆಟ್ ಬಳಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ? ಖಾಸಗಿ ವಾಹನಗಳ ಓಡಾಟ ಜೋರಾಗಿದೆಯಾ? ಅಲ್ಲಿ ಪ್ರಯಾಣಿಕರು ಯಾವ ರೀತಿಯ ಪರದಾಟವನ್ನು ಪಡ್ತಾ ಇದ್ದಾರೆ? ಏನು ಹೇಳ್ತಿದ್ದಾರೆ? ಪ್ರತಿಮಾ, ಏನಂತಂದ್ರೆ ನಾವಿವಾಗ KR ಮಾರ್ಕೆಟ್ನ ಪ್ರಮುಖ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು ಚಿತ್ರಣ ಯಾವ ರೀತಿ ಇದೆ ಅನ್ನುವಂಥದ್ದು. ಏಕೆಂತಂದ್ರೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಖಾಸಗಿ ಬಸ್ಗಳು ಈಗಾಗಲೇ ಸಂಚಾರ ಪ್ರಾರಂಭ ಮಾಡಿದೆ. ಅದರಲ್ಲೂ ಕೂಡ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ತುಮಕೂರು ಕಡೆ ಹೋಗುವಂತಹ ಬಸ್ಗಳು ಇಲ್ಲಿ ಸಾಕಷ್ಟು ನಿಂತಿದೆ. ಯಾಕೆಂತಂದ್ರೆ ಖಾಸಗಿ ಬಸ್ಗಳ ಸಂಚಾರದಲ್ಲಿ ಯಾವುದೇ ತರಹ ವ್ಯತ್ಯಯ ಆಗಿಲ್ಲ ಅನ್ನುವಂಥದ್ದು. ಯಾಕೆಂತಂದ್ರೆ ಈಗ ಕಳೆದ 4 ದಿನಗಳಿಂದಲೂ ಕೂಡ ಸಾರಿಗೆ ನೌಕರರು ಏನು ಮುಷ್ಕರವನ್ನು ಕೈಗೊಂಡಿದ್ದಾರೆ, ಅದು ಎಲ್ಲೋ ಒಂದ್ ಕಡೆ ನಿನ್ನೆ ಸುಖಾಂತ್ಯ ಕಾಣುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಆದ್ರೆ ನಂತರ ಏನು ಕೊಡಿಹಳ್ಳಿ ಚಂದ್ರಶೇಖರ್ ಜೊತೆ ಏನು ಖಾಸಗಿ ಸಂಘದ ಮಾಲೀಕರು ಏನು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ನಾವು ಬೆಂಬಲವನ್ನ ಕೊಡ್ತಾ ಇದೀವಿ ಅನ್ನುವಂಥದ್ದು. ಆದ್ರೆ ಯಾರು ಕೂಡ ಈಗ ಬೆಂಬಲವನ್ನ ಘೋಷಣೆ ಮಾಡಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಖಾಸಗಿ ಮಾಲೀಕರ ಸಂಘದ ಅಧ್ಯಕ್ಷರು ಗೋಪಾಲಕೃಷ್ಣ ಅವರು ಯಾಕೆಂತಂದ್ರೆ ಖಾಸಗಿ ಬಸ್ಗಳನ್ನ ನಾವು ಓಡಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಸುಮಾರು 6 ರಿಂದ 7 ಸಾವಿರಕ್ಕೂ ಹೆಚ್ಚು ಖಾಸಗಿ ಬಸ್ಗಳು ಇವೆ. ಹೀಗಾಗಿ ನಾವು ಸರ್ಕಾರ ನಮ್ಮ ಜೊತೆ ನಮಗೆ ಏನು ಒಂದು ಅನುಕೂಲವನ್ನು ಮಾಡಿಕೊಟ್ರೆ ನಾವು ಬಸ್ಗಳನ್ನು ಓಡಿಸೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನುವಂಥದ್ದು ಕಳೆದ 2-3 ದಿನಗಳಿಂದನೇ ಹೇಳಿದರು. ಆದರೆ ಇವತ್ತು ಎಂದಿನಂತೆ ಬೆಳಗ್ಗೆ ಖಾಸಗಿ ಬಸ್ಗಳ ಸಂಚಾರ ಯಥಾಸ್ಥಿತಿಯಲ್ಲಿದೆ, ಜೊತೆಗೆ ಯಾವುದೇ ತರಹ ವ್ಯತ್ಯಯ ಆಗಿಲ್ಲ. ಹೀಗಾಗಿ ಮುಖ್ಯವಾಗಿ ಏನಂತಂದರೆ ಕಳೆದ 4-5 ದಿನಗಳಿಂದಲೂ ಕೂಡ ಏನು ಸಾರಿಗೆ ಸಂಚಾರ ಏನು ಸ್ತಬ್ಧವಾಗಿತ್ತು, ಸಾಕಷ್ಟು ಪ್ರಯಾಣಿಕರಿಗೆ ಏನು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದರಲ್ಲೂ ಕೂಡ ಜಿಲ್ಲೆಗಳಿಂದ ಜಿಲ್ಲೆಗಳಿಗೆ ಹೋಗುವಂಥ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ. ಆದರೆ ಜಿಲ್ಲೆಯಿಂದ ಒಳಗಡೆ ಸಂಚಾರ ಮಾಡುವಂಥ ಏನು ಪ್ರಯಾಣಿಕರಿದ್ದಾರೆ, ಲೋಕಲಲ್ಲಿ ಓಡಾಡುವಂಥ ಪ್ರಯಾಣಿಕರಿಗೆ ತೀವ್ರವಾದಂಥ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸಾರಿಗೆ KSRTC, BMTC ಮತ್ತು ಈ ವಾಯುವ್ಯ ಈಶಾನ್ಯ ಕರ್ನಾಟಕ ಸಾರಿಗೆ ಬಸ್ಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಖಾಸಗಿ ಬಸ್ಗಳ ಸಂಚಾರ ಏನಿದ್ರು ಜಿಲ್ಲೆಗಳ ನಡುವೆ ಸಂಚಾರ ಮಾಡ್ತಾ ಇದ್ರೆ, ಆದರೆ ತಾಲೂಕು ಹಾಗೂ ಜಿಲ್ಲೆಗಳ ಒಳಗಡೆ ಹೆಚ್ಚೆಚ್ಚು ಖಾಸಗಿ ಬಸ್ಗಳು ಸಂಚಾರ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಪ್ರಯಾಣಿಕರಿಗೆ ತೊಂದರೆ ಆಗೋದಿಲ್ಲ. ಆದರೆ ಇಲ್ಲಿ ಖಾಸಗಿ ಸಂಚಾರ ಶೇಕಡ 50%ರಷ್ಟು ಮಾತ್ರ ಬಸ್ ಸಂಚಾರ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರತಿಮಾ, ಎಸ್ ನಂದೀಶ್, ಅಲ್ಲಿರುವಂತಹ ಪ್ರಯಾಣಿಕರು ಏನು ಹೇಳ್ತಿದ್ದಾರೆ, ಅವರ ಪರದಾಟದ ಬಗ್ಗೆ ಅವರನ್ನು ಮಾತನಾಡಿಸಬಹುದಾ, ಅವರ ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ವ್ಯಕ್ತ ಆಗ್ತಾ ಇದೆ? ಯಾಕಂದ್ರೆ ಇವತ್ತಿಂದ ಓಡಾಟ ನಡೆಸಬಹುದು ಬಸ್ಗಳು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು, ಅದೆಲ್ಲವೂ ಕೂಡ ಹುಸಿಯಾಗಿದೆ. ಎಸ್ ಪ್ರತಿಮಾ, ಈಗ ನಾವು ಇಲ್ಲಿ ಕೆಲವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗಾಗಲೇ ಖಾಸಗಿ ಸರ್ಕಾರಿ ಬಸ್ಗಳು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಸ್ಟ್ರೈಕ್ ಇದೆ, ಖಾಸಗಿ ಬಸ್ಗಳ ಸಂಚಾರ ಯಾವ ಮಾಮೂಲಿಯಾಗಿ ಪ್ರಯಾಣಿಕರು ಬರ್ತಾ ಇದ್ದಾರೆ? ಕಮ್ಮಿ ಬರ್ತಾ ಇರೋದು, ಯಾಕಂದ್ರೆ ಆಟೋಗಳಾಗೆ ಬರಬೇಕು. ಮೊದಲು BTS ಇದ್ರೆ ಆ ಕಡೆ ಈ ಕಡೆಯಿಂದ ಬರೋರು, ಇವಾಗ ಆಟೋಗಳು ಮಾಡ್ಕೊಂಡು ಬರಬೇಕು, ಅಲ್ಲಿಂದ ಬರ್ತಾವ್ರು. ಸ್ವಲ್ಪ ಕಮ್ಮಿ ಇಲ್ಲಿಂದ. ಪ್ರಮುಖವಾಗಿ ಈ ಒಂದು ಮಾರ್ಕೆಟ್ ನಿಂದ ಎಲ್ಲಿ ಯಾವ್ಯಾವ ಕಡೆಗಳಿಗೆ ಹೆಚ್ಚು ಬಸ್ಗಳು ಓಡಾಡ್ತಾ ಇದೆ ಸರ್? ಮುಳಬಾಗಿಲು, ಕೋಲಾರ, ಮುಳಬಾಗಿಲು, ಬಂಗಾರಪೇಟೆ, KGF, ಹಿಂದೂಪುರ, ಅನಂತಪುರ, ಚಿತ್ತೂರು, ತಿರುಪತಿ. ಸರ್, ಅಟ್ಲೀಸ್ಟ್ ಸಿವಿಲ್ ಗಾಡಿ ಇರೋದ್ರಿಂದ ಆದ್ರೂ ಸ್ವಲ್ಪ ಜನಕ್ಕೆ ಅನುಕೂಲ ಇದೆ. ಇವು ಇಲ್ಲ ಅಂದಿದ್ರೆ ಎಷ್ಟೋ ತೊಂದರೆ ಆಗ್ಬಿಡ್ತಾ ಇದ್ದು. ಇವಾಗ ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅದೇನಕ್ಕೆ ಮಾಡ್ತಾ ಇದಾರೋ ಗೊತ್ತಿಲ್ಲ. ಬಟ್ ಏನೋ ಒಂದು ಗಾಡಿ ಅಂತ ಅನುಕೂಲ ಇರೋದ್ರಿಂದ ಪ್ಯಾಸೆಂಜರ್ಗೆ ಅನುಕೂಲ ಆಗ್ತಾ ಇದೆ. ಇವು ಇಲ್ಲ ಅಂದ್ರೆ ಎಷ್ಟು ತೊಂದರೆ ಆಗ್ತಾ ಇದ್ದು. ಇವಿರೋದ್ರಿಂದ ಸ್ವಲ್ಪ ಅನುಕೂಲ ಇದೆ ನಮ್ಗೆ. ಕಳೆದ 8-9 ತಿಂಗಳಿಂದ ಏನು ಕೋವಿಡ್ ಬಂದಿತ್ತು, ಅವಾಗ ಸಂಪೂರ್ಣ ಸಂಚಾರ ಸ್ತಬ್ಧ ಆಗಿತ್ತು. ಈಗ ಎಷ್ಟು ಪರ್ಸೆಂಟ್ ಅಲ್ಲಿ ಬಸ್ಗಳು ಸಂಚಾರ ಓಡಾಡ್ತಾ ಇದೆ? ಎಲ್ಲಾ ಬಸ್ ಓಡಾಡ್ತಾ ಇದೆ ಸರ್, ಎಲ್ಲಾ ಕಡೆನೂ ಓಡಾಡ್ತಾ ಇದೆ. ಸಿವಿಲ್ ಬಸ್ ಎಲ್ಲಾ ಕಡೆನೂ ಇದಾವೆ. ಸರ್, ಈಗ ತಾವು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಬಂದಿದ್ದೀರಿ? ಹೊಸಕೋಟೆಗೆ ಹೋಗ್ಬೇಕು. ಬಸ್ ಇದೆಯಾ? ಹೇಗೆ ಬಸ್ ಯಾವುದು ಇನ್ನ ಇಲ್ಲ, ಅದಕ್ಕೆ ನೋಡ್ತಾ ಇದೀವಿ. ಬಸ್ ಬಂದ್ರೆ ಹೋಗ್ತೀವಿ. ತಾವು ಸರ್? ನಾವು ಬಸ್ ಕಂಡಕ್ಟರ್. KGF ಎಲ್ಲಿ, ಯಾವ ಕಡೆ, ಯಾವ ರೂಟ್ ಅಲ್ಲಿ ಓಡಾಡ್ತೀರಿ? KGF ರೂಟ್ ಕಡೆ ಜನ ಬರ್ತಾ ಇದಾರೆ ಬರ್ತಾ ಇದಾರೆ ಸರ್, ತೊಂದರೆ ಏನಿಲ್ಲ, ಬರ್ತಾ ಇದಾರೆ. ಇದಿಷ್ಟು ಪ್ರತಿಮಾ, ಅಂದ್ರೆ ಕೆಳಗೆ ಅಂದ್ರೆ ಬೆಂಗಳೂರು ನಗರದಲ್ಲಿ ಓಡಾಡುವಂತ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಆದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತ ಪ್ರಯಾಣಿಕರಿಗೆ ಖಾಸಗಿ ಬಸ್ಗಳ ಮೂಲಕ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಜಿಲ್ಲೆಯ ಒಳಗಡೆ ಏನ್ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಪ್ರಯಾಣಿಕರಿಗೆ ಮಾತ್ರ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಯಾಕೆಂತಂದ್ರೆ BMTC ಆಗಿರ್ಬೋದು, KSRTC ಬಸ್ಗಳು ಸ್ಟ್ರೈಕ್ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದು ಪ್ರಯಾಣಿಕರಿಗೆ ಸಾಕಷ್ಟು ತೀವ್ರವಾದಂತ ಸಮಸ್ಯೆ ಎದುರಾಗ್ತಾ ಇದೆ. ಹೀಗಾಗಿ 50%ರಷ್ಟು ಈಗಾಗಲೇ ಖಾಸಗಿ ಬಸ್ಗಳ ಸಂಚಾರ
ಪುನರಾರಂಭ ಮಾಡಿದೆ. ಜೊತೆಗೆ ಯಾವುದೇ ತರಹ ಖಾಸಗಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಇಲ್ಲ ಅನ್ನುವಂಥದ್ದು ಈಗಾಗಲೇ ಇಲ್ಲಿನ ಪ್ರಯಾಣಿಕರು ಜೊತೆಗೆ ಬಸ್ ಕಂಡಕ್ಟರ್ಗಳು ಹೇಳ್ತಾ ಇರುವಂತದ್ದು ಮಾತು ಪ್ರತಿಮಾ. ಎಸ್ ನಂದೀಶ್, ಹಾಗೇನೆ ಆನಂದರಾವ್ ಸರ್ಕಲ್ ಬಳಿ ನಮ್ಮ ರಿಪೋರ್ಟರ್ ಪ್ರದೀಪ್ ನೇರ ಸಂಪರ್ಕದಿದ್ದಾರೆ. ಪ್ರದೀಪ್, ಮುಷ್ಕರ ಮುಗಿತಾ ಇಲ್ಲ, ಹಾಗಾಗಿ ಬಸ್ಗಳ ಓಡಾಟ ಇವತ್ತು ಕೂಡ ಇಲ್ಲ. ಖಾಸಗಿ ಬಸ್ಗಳ ಆಗಮನ ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ? ಪೈಪೋಟಿಯಲ್ಲಿವೆಯಾ? ದರಗಳು ಜಾಸ್ತಿ ಆಗಿದೆಯಾ? ಜನ ಏನಂತಾರೆ? ಚಿತ್ರಣ ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ? ಆ ಪ್ರತಿಮಾ, ಅಂದರೆ ಇಷ್ಟು ದಿನ ಪ್ರಯಾಣಿಕರಿಗೆ ಕೇವಲ 4 ನಿಗಮದ ಬಸ್ಗಳ ಸಂಚಾರ ಮಾತ್ರ ಕಡಿತವಾಗಿತ್ತು, ಆದರೆ ಖಾಸಗಿ ಬಸ್ಗಳ ಸಂಚಾರ ಇಂದಿನಂತೆ ಇತ್ತು. ಹಾಗಾಗಿ ಕೆಲವು ಪ್ರಯಾಣಿಕರು ನಿಟ್ಟುಸಿರನ್ನು ಬಿಟ್ಟಿದ್ರು, ಆದರೆ ಇಂದಿನಿಂದ ಬಹುತೇಕ ಖಾಸಗಿ ಬಸ್ಗಳ ಸಂಚಾರ ಕೂಡ ಸ್ಥಗಿತವಾಗೋ ಸಾಧ್ಯತೆ ಇದೆ. ಯಾಕಂದರೆ ನಿನ್ನೆ ಫ್ರೀಡಮ್ ಪಾರ್ಕ್ನಲ್ಲಿ ಕೆಲ ಖಾಸಗಿ ಬಸ್ ಮಾಲೀಕರ ಸಂಘದವರು ಸ್ವತಃ ಏನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ನೌಕರರು ಅಲ್ಲಿಗೆ ಬಂದು ನಾವು ಕೂಡ ನಿಮಗೆ ಬೆಂಬಲವನ್ನು ನೀಡ್ತೇವೆ, ನಾಳೆಯಿಂದ ಯಾವುದೇ ಖಾಸಗಿ ಬಸ್ಗಳ ಸಂಚಾರ ಕೂಡ ಇರಲ್ಲ ಅನ್ನೋ ಮಾತುಗಳನ್ನು ಹೇಳ್ತಿದ್ರು. ಇವತ್ತು ಸಂಪೂರ್ಣವಾಗಿ ನಾವು ಖಾಸಗಿ ಬಸ್ಗಳ ಸಂಚಾರವನ್ನು ಬಂದ್ ಮಾಡ್ತೇವೆ ಅನ್ನೋ ಮಾತುಗಳನ್ನು ಹೇಳಿದರು. ಆದರೆ ಇವತ್ತು ಬೆಳಗಿನ ಚಿತ್ರಣವೇ ಬೇರೆ ಥರ ಇದೆ. ನೀವು ನೋಡ್ತಾ ಇರ್ಬೋದು, ಆನಂದರಾವ ಸರ್ಕಲ್ನಲ್ಲಿ ಕೆಲ ಖಾಸಗಿ ಬಸ್ಗಳ ಸಂಚಾರ ಪ್ರಾರಂಭ ಮಾಡಿರುವಂಥದ್ದು ರಾಜ್ಯದ ವಿವಿಧ ಭಾಗಗಳಿಂದ ರಾತ್ರಿ ಏನು ಹೊರಟಿದ್ವು ಖಾಸಗಿ ಬಸ್ಗಳು ಈಗಾಗಲೇ ಬೆಂಗಳೂರಿಗೆ ಕೂಡ ಬಂದು ತಲುಪಿರುವಂಥದ್ದು. ಹಾಗೆ ಇನ್ನು ಕೆಲವು ಬಸ್ಗಳು ಕೂಡ ಬೆಂಗಳೂರಿನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ಕೂಡ ಈಗಾಗಲೇ ತೆರಳ್ತಾ ಇರುವಂಥದ್ದು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳ ಸಂಖ್ಯೆ ಇಲ್ಲ ಅಂದರೆ ಕಳೆದ ಹಿಂದಿನ ದಿನಗಳ ಹೋಲಿಸಿದರೆ ಇವತ್ತು ಖಾಸಗಿ ಬಸ್ಗಳ ಸಂಚಾರ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ. ಯಾಕಂದರೆ ಆನಂದರಾವ್ ಸರ್ಕಲ್ನಲ್ಲಿ ಸಾಕಷ್ಟು ಖಾಸಗಿ ಬಸ್ಗಳು ಬರ್ತವೆ, ಮತ್ತು ಹಳೆ ಜೆ ಡಿ ಎಸ್ ಆಫೀಸ್ನ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಖಾಸಗಿ ಬಸ್ಗಳು ಬರ್ತವೆ, ಇಲ್ಲೇ ಕೂಡ ನಿಲ್ತವೆ. ಆದರೆ ಇವತ್ತಿನ ಚಿತ್ರಣವನ್ನು ನೋಡಿದರೆ ಆನಂದರಾವ್ ಸರ್ಕಲ್ ಸಂಪೂರ್ಣವಾಗಿ ಖಾಲಿ ಖಾಲಿ ಆಗಿರುವಂಥದ್ದು, ಕೇವಲ 4-5 ಬಸ್ಗಳ ಸಂಚಾರ ಕೂಡ ನಾವು ಬೆಳಗ್ಗೆಯಿಂದ ಕೂಡ ನೋಡಿದ್ವಿ. ಹಾಗಾಗಿ ಇವತ್ತು ಪ್ರಯಾಣಿಕರಿಗೆ ಖಾಸಗಿ ಬಸ್ ಅವರು ಬೆಂಬಲ ನೀಡಿರೋದ್ರಿಂದ ಇನ್ನಷ್ಟು ಬಿಸಿ ತಟ್ಟಲಿದೆ, ಇನ್ನಷ್ಟು ಕೂಡ ಪರದಾಟ ಪ್ರಾರಂಭವಾಗುವ ಸಾಧ್ಯತೆ ಕೂಡ ಇದೆ. ಆದರೆ ಕೆಲವು ಬಸ್ ಮಾಲೀಕರು ಹೇಳ್ತಾ ಇರುವಂಥದ್ದು ನಾವು ಯಾವುದೇ ಬೆಂಬಲವನ್ನು ನೀಡಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಕೆಲ ಬಸ್ ಮಾಲೀಕರು ನಾವು ಬೆಂಬಲವನ್ನು ನೀಡಿದ್ದೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಆದರೆ ಒಟ್ಟಿನಲ್ಲಿ ಇಲ್ಲಿ ಇವತ್ತು ಕೂಡ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗುವ ಸಾಧ್ಯತೆ ಇದೆ. ಇನ್ನು ಕೆಲ ಬಸ್ ಮಾಲೀಕರು ನಾವು ಕೇವಲ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆವರೆಗೆ ಮಾತ್ರ ಸಂಚಾರವನ್ನು ಮಾಡ್ತೇವೆ, ಜೊತೆಗೆ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ಮಾತ್ರ ಸಂಚಾರ ಮಾಡ್ತೇವೆ. ಯಾಕಂದರೆ ಸರ್ಕಾರಿ ನೌಕರರು ತಮ್ಮ ತಮ್ಮ ಕೆಲಸಕ್ಕೆ ಹೋಗಬೇಕಾಗತ್ತೆ, ಹಾಗೆ ಕೆಲವು ತುರ್ತು ಪರಿಸ್ಥಿತಿಗೆ ಕೆಲಸಕ್ಕೆ ಜನರು ಹೋಗಬೇಕಾಗತ್ತೆ, ಅವರಿಗೆ ಮಾತ್ರ ಸೇವೆಯನ್ನು ನೀಡುತ್ತೇವೆ. ಉಳಿದಂತೆ ಬಹುತೇಕ ಎಲ್ಲ ಬಸ್ಗಳನ್ನು ಇಂದು ಸ್ಟಾಪ್ ಮಾಡ್ತೇವೆ ಅನ್ನೋ ಮಾತುಗಳನ್ನು ಕೆಲ ಬಸ್ ಮಾಲೀಕರು ಹೇಳ್ತಾ ಇರುವಂಥದ್ದು ಪ್ರತಿಮಾ. ಪ್ರದೀಪ್, ಸರ್ಕಾರಿ ದರದಲ್ಲೇ ಖಾಸಗಿ ಬಸ್ಗಳಲ್ಲಿ ಓಡಾಟ ನಡೆಸೋದಕ್ಕೆ ಅನುವು ಮಾಡಿಕೊಡ್ತೇವೆ, ಜೊತೆಗೆ ಈ ಮೂಲಕ ಯಾವುದೇ ರೀತಿಯಲ್ಲೂ ಕೂಡ ಪ್ರಯಾಣಿಕರಿಗೆ ತೊಂದರೆಯಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸರ್ಕಾರ ಹೇಳಿತ್ತು. ಅಂತಹದೊಂದು ಹೆಜ್ಜೆ ಇಲ್ಲಿ ಕಂಡು ಬರ್ತಾ ಇದೆಯಾ? ಪ್ರಯಾಣಿಕರು ಏನಂತಾರೆ, ಅಥವಾ ಬರುವಂತಹ ದಿನಕ್ಕಿಂತಲೂ ಕಡಿಮೆ ಸಂಖ್ಯೆಯಲ್ಲಿ ಪ್ರಯಾಣಿಕರು ಕಂಡು ಬರ್ತಾ ಇದ್ದಾರಾ? ಯಾವ ರೀತಿಯಾದಂತಹ ಚಿತ್ರಣ ಆ ದೃಷ್ಟಿಕೋನದಲ್ಲಿ ನೋಡುತ್ತಾದ್ರೆ? ಖಂಡಿತ ಪ್ರತಿಮಾ, ನಾವು ನಿಮಗೆ ಆನಂದರಾವ್ ಚಿತ್ರಣವನ್ನು ತೋರಿಸ್ತೀನಿ. ಆನಂದರಾವ್ ಸರ್ಕಲ್ನಲ್ಲಿ ಕಳೆದ ದಿನಗಳಿಗೆ ಹೋಲಿಸಿದರೆ ಸಾಕಷ್ಟು ಪ್ರಯಾಣಿಕರು ಇರ್ತಾ ಇದ್ರು, ಆದರೆ ಪ್ರಯಾಣಿಕರ ಸಂಖ್ಯೆ ತುಂಬ ಅತ್ಯಂತ ವಿರಳವಾಗಿದೆ. ಕೇವಲ ಬೆರಳೆಣಿಕೆಯಷ್ಟು ಸಂಖ್ಯೆಯ ಪ್ರಯಾಣಿಕರು ನಾವು ಕಾಣ್ಬೋದು. ಯಾಕಂದರೆ ಬಹುತೇಕ ಜನರು ನಮ್ಮ ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸಿದ್ದಾರೆ, ಹಾಗಾಗಿ ಪ್ರೈವೇಟ್ ಬಸ್ಗಳ ಓಡಾಟ ಕೂಡ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಇರುವಂಥದ್ದು. ಹಾಗಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ತುಂಬ ಕಡಿಮೆ ಇರುವಂಥದ್ದು. ಆನಂದರಾವ್ ಸರ್ಕಲ್ನಲ್ಲಿ ಗಿಜುಗುಡ್ತಾ ಇತ್ತು ಬೆಳಗ್ಗೆ ಇಷ್ಟು ಇಂಥ ಸಂದರ್ಭದಲ್ಲಿ, ಆದರೆ ಕೆಲ ಪ್ರಯಾಣಿಕರು ಮಾತ್ರ ನಾವು ಕಾಣಿಸಿಕ್ಬೋದಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಕೆಲವೇ ಬಸ್ಗಳು, ಖಾಸಗಿ ಬಸ್ಗಳು ಸಂಚಾರವನ್ನು ಆನಂದರಾವ್ ಸರ್ಕಲ್ನಲ್ಲಿ ಮಾಡಿರುವಂಥದ್ದು, ಹಾಗಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಇರುವಂಥದ್ದು. ಇನ್ನು ಬಹುತೇಕವಾಗಿ ಇತರೆ ಆಟೋ ಇರ್ಬೋದು, ಟ್ಯಾಕ್ಸಿಗಳನ್ನು ಕೂಡ ಅವಲಂಬಿಸಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಟ್ಯಾಕ್ಸಿ ಮತ್ತು ಆಟೋಗಳ ಸಂಚಾರ ಕೂಡ ಹೆಚ್ಚಾಗಿರುವಂಥದ್ದು, ಇನ್ನು ಹೆಚ್ಚಿನ ದುಪ್ಪಟ್ಟಿನ ಹಣದಲ್ಲಿ ಆಟೋ ಚಾಲಕರು ಓಡಿಸ್ತಾ ಇರುವಂಥದ್ದು, ಟ್ಯಾಕ್ಸಿ ಚಾಲಕರು ಕೂಡ ಓಡಿಸ್ತಾ ಇರುವಂಥದ್ದು ಹಲವಾರು ಕಂಪ್ಲೇಂಟ್ಗಳು ಕೂಡ ಬಂದಿದ್ದು, ನಮಗೆ ಬರ್ಸ್ಲಿಕ್ಕೆ ಆಗಲ್ಲ ಅನ್ನೋ ಮಾತುಗಳನ್ನು ಕೂಡ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು.
ಹಾಗಾಗಿ ಖಾಸಗಿ ಬಸ್ಗಳು ಕೂಡ ಈಕೆಲ್ಲ ಇವತ್ತು ಬೆಂಬಲ ನೀಡಿರೋದ್ರಿಂದ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸೋ ಸಾಧ್ಯತೆ ಇದೆ. ಇವತ್ತು ಪ್ರಯಾಣಿಕರ ಪರದಾಟ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಪ್ರತಿಮಾ ಇವತ್ತು. ಎಸ್ ಪ್ರದೀಪ್, ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸಿದ್ರೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡೆಯುವುದಕ್ಕೆ. ಈ ಖಾಸಗಿ ಬಸ್ಗಳ ದರ್ಬಾರ್, ಖಾಸಗಿ ವಾಹನಗಳ ದರ್ಬಾರ್ ಜೋರಾಗಿ ಕಂಡು ಬರ್ತಾ ಇದೆ. ಹಾಗಂತ ಪ್ರಯಾಣಿಕರ ಪರದಾಟ ಮಾತ್ರ ನಿಂತಿಲ್ಲ, ಸರ್ಕಾರ ಯಾವ ರೀತಿಯ ಕ್ರಮಕ್ಕೆ ಮುಂದಾಗಬಹುದು, ಕಠಿಣ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳುತ್ತಾ ಇವತ್ತು ಸಿಎಂ ಸಭೆ ಕೂಡ ಇದೆ, ಸಾರಿಗೆ ಸಚಿವರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಅಲ್ಲಿ ಒಂದು ಕಠಿಣ ನಿರ್ಧಾರವನ್ನು ಕೈಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವುದು. ಈ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.